ರೋಗ ರುಜಿನಗಳು ಬಂದವರು ಅವರನ್ನೆಲ್ಲ ನೋಡಿ ನಾವು ಸ್ಕ್ರೂಟನೈಸ್ ಮಾಡಿ ಕ್ಲೋಸ್ ಮಾಡಕ್ಕೂ ಸಹ ಆದೇಶ ಕೊಟ್ಟಿದ್ದಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನೀವು ಯಾವ ರೀತಿ ಸಮಾಜದ ಜೊತೆ ನಡ್ಕೋತೀರಾ, ನಿಮ್ಮ ಅಕ್ಕಪಕ್ಕ ಊರವ್ರ ಜೊತೆ ಅಕ್ಕಪಕ್ಕ ಜನಗಳ ಜೊತೆ ಮತ್ತು ಪೊಲೀಸರ ಜೊತೆ ಯಾವ ರೀತಿ ನೀವು ಸಹಕಾರ ಮಾಡ್ತೀರಾ ಅನ್ನೋದ್ರ ಮೇಲೆ ನಾಳೆ ದಿನ ನಿಮ್ಗಳದ್ದು ರೌಡಿ ಶೀಟ್ಸನ್ನ ಅನ್ನೆಸೆಸರಿಯಾಗಿ ನಾವು ಇಟ್ಕೊಂಡು ಹೋಗಲ್ಲ. ಯಾರಾದರೂ ಕ್ಲೋಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮೇಲ್ಗಡೆಯಿಂದ ಆದೇಶ ಬಂದಿರುತ್ತೆ, ಆ ರೀತಿ ಕ್ಲೋಸ್ ಮಾಡ್ತೀವಿ. ಬಟ್ ಆ್ಯಕ್ಟಿವ್ ಇದ್ದವರು ನೀವು ಎಷ್ಟೇ ನೀವು ತಿಪ್ಪುರ್ಲಾಗ ಹಾಕಿದ್ರು ಸಹ, ಇನ್ನು 10 ವರ್ಷ ಆದರೂ ಸರಿ, 20 ವರ್ಷ ಆದರೂ ಸರಿ, 50 ವರ್ಷ ಆದರೂ ಸರಿ, ಇದು ಮೂಮೆಂಟಲ್ಲೇ ಇರುತ್ತೆ. ಗೊತ್ತಾಯ್ತಲ್ವಾ? ದಿನ ಇದೇ ಕರೆಸೋದು, ಇದೇ ಕತೆ. ನಿಮ್ಮ ಮೇಲೆ ನಿಮ್ದು ಎಲ್ಲ ಚಟುವಟಿಕೆಗಳ ಮೇಲೆ ವಾಚ್ ಇಡ್ತೀವಿ. ಎಲ್ಲೋಗ್ತೀರಾ, ಎಲ್ಲಿ ಬರ್ತೀರಾ, ಯಾರ ಜೊತೆ ಸೇರ್ತೀರಾ, ಯಾರ ಜೊತೆ ಬರ್ತೀರಾ, ಪ್ರತಿಯೊಂದನ್ನು ನಾವು ವಾಚ್ ಮಾಡ್ತಾ ಇದ್ದೀವಲ್ವಾ? ಗೊತ್ತಿದೆ ಅಲ್ವಾ ನಿಮಗೆ? ಮತ್ತು ನಾವು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ, ಬರೀ ವಾಚಿಂಗ್ ಅಲ್ಲ. ಇವತ್ತು ನಾನು ಇರ್ತೀನಿ, ನಾಳೆ ಇನ್ನೊಬ್ಬ ಬರ್ತಾನೆ, ಅವನು ಹಿಂದ್ಗಡೆ ನೋಡ್ತಾನೆ ಏನೇನೋ ಬರ್ದವರು. ಇವತ್ತೆಲ್ಲ ಬೆಳಗ್ಗೆ ಕೂತ್ಕೊಂಡು ನೋಡ್ಲಿಲ್ವ ನಾನು ನಿಮ್ಮ ಹಿಸ್ಟ್ರಿ ಏನೇನಿದೆ ಹಿಂದ್ಗಡೆ ಅಂತ? ಆ ರೀತಿ ಪ್ರತಿಯೊಬ್ಬರು ಚೆಕ್ ಮಾಡ್ತಾರೆ. ಆಯಿತಾ? ಎಲ್ಲ ಒಳ್ಳೆ ರೀತಿಯಿಂದ ಇರ್ತೀರಾ? ಹಾಂ, ಕರೆಕ್ಟ್ ತಕ್ಷಣ ಬರಬೇಕು. ಇನ್ನು ಕರೆಕ್ಟ್ ತಕ್ಷಣ ಬಂದರೆ ಬೇಗ ಕಳಿಸ್ಕೊಡ್ತೀವಿ, ಇಲ್ಲಾಂದ್ರೆ ಬೆಳಗ್ಗೆಯಿಂದ ಮಾಮೂಲಿ ಇದೇ ಕತೆ ಆಗುತ್ತೆ. ನಮಗೆ ಸರಿಯಾಗಿ ನೀವು ಸಹಕಾರ ಎಲ್ಲಿವರೆಗೆ ಕೊಡ್ತೀರಾ, ಅಲ್ಲಿವರೆಗೂ ನಾವು ನಿಮ್ಮನ್ನ ಒಳ್ಳೆ ತಂದಿನ ಟ್ರೀಟ್ ಮಾಡ್ತೀರಾ. ನೀವು ಯಾವಾಗ ರಿವಾಲ್ಟ್ ಆಯ್ತೀರೋ ಅವಾಗ ನಾವು ಪೊಲೀಸ್ ರುಚಿ ನಾವು ತೋರಿಸ್ತೀವಿ. ಆಯ್ತಲ್ವಾ? ಹಾಂ, ಆಯಿತು.